ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರಿಮೋಟ್ ಲೊಕೇಶನ್ ಅಲ್ಲಿ ಬಂದಿರುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ನ ತಗೊಂಬಂದಿದ್ದೀನಿ. ಇದು ಬಂದ್ಬಿಟ್ಟು ಟೆಕ್ ಮಹೇಂದ್ರ ಅವರು ಹೈಯರಿಂಗ್ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ ಯಾವ್ದಾದ್ರು ಜಾಬ್ ಎಷ್ಟು ಸ್ಯಾಲರಿ ಕೊಡ್ತಾರೆ, ಏನೆಲ್ಲ ಒಂದು ಕ್ವಾಲಿಫಿಕೇಶನ್ ಇರಬೇಕಾಗುತ್ತೆ, ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂತ ಮೊದಲನೇದಾಗಿ ವೆಬ್ಸೈಟ್ನ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ವಾಯ್ಸ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಆಕ್ಚುಲ್ ಆಗಿ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ತಮಿಳ್ನಾಡು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ನೀವು ಇಲ್ಲಿ ಫುಲ್ ಟೈಮ್ ಆಗಿ ರಿಮೋಟ್ ಲೊಕೇಶನ್ ಅಲ್ಲೂ ಕೂಡ ಕೆಲಸ ಮಾಡಬಹುದು. ಸೊ ನೋಡ್ಬೋದು ಇಲ್ಲಿ ಫುಲ್ ಟೈಮ್ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. 2 weeks ಆಯ್ತು ಅಷ್ಟೇ ಈ ಒಂದು ಜಾಬ್ ಬಿಡುಗಡೆ ಮಾಡಿ ವಾಯ್ಸ್ ಪ್ರೋಸೆಸ್ಗೆ ಕಾಲ್ ಮಾಡ್ತಿರುವಂಥದ್ದು. ವರ್ಕಿಂಗ್ ಡೇಸ್ ಬಂದ್ಬಿಟ್ಟು 6 ದಿವಸ ಕೆಲಸ ಮಾಡಬೇಕಾಗತ್ತೆ. 6 ದಿವಸ ಅಂದ್ರೆ ಶನಿವಾರ ತನಕ ನೀವು ಕೆಲಸ ಮಾಡಬೇಕಾಗತ್ತೆ, ಭಾನುವಾರ ರೆಸ್ಟ್ ಇರುತ್ತೆ, ನಿಮಗೆ ರಜಾ ಕೊಡ್ತಾರೆ. ಇಮ್ಮಿಡಿಯೇಟ್ ಆಗಿ ಜಾಯ್ನಿಂಗ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಹಿಂದಿ, ಮಲಯಾಳಂ, ಕನ್ನಡ, ತೆಲುಗು, ಇಂಗ್ಲಿಷ್ ಈ 5 ಲ್ಯಾಂಗ್ವೇಜ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಫ್ಲೂಯೆಂಟ್ ಆಗಿ ಬರಬೇಕಾಗತ್ತೆ. ಸೊ ಎಕ್ಸಲೆಂಟ್ ಕಮ್ಯುನಿಕೇಶನ್ಸ್ ಆರ್ ಮ್ಯಾಂಡೇಟರಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ನೀವು ಒಂದು ವೇಳೆ ವರ್ಕ್ ಫ್ರಮ್ ಆಫೀಸ್ ಮಾಡ್ತೀರಾ ಅಂದರೆ ತುಂಬ ಬೆನಿಫಿಟ್ಸ್ ಕೊಡ್ತೀವಿ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹುಡುಗರಿಗೆ ಮಾತ್ರ ನೈಟ್ ಶಿಫ್ಟ್ ಕೂಡ ಹಾಕ್ಬೋದು, ಆದರೆ ಹುಡುಗಿರಿಗೆ ಬಂದ್ಬಿಟ್ಟು 8 ಗಂಟೆಗೆ ಲಾಗಿನ್ ಇದ್ರೆ 10 ಗಂಟೆಗೆ ಲಾಗ್ಔಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು HR ಇದ್ದಾರೆ, ಈ ಒಂದು ನಂಬರ್ನ ನೀವು ಕಾಪಿ ಮಾಡಿಕೊಂಡು ಅವ್ರಿಗೆ ಮೆಸೇಜ್ ಮಾಡ್ಬೋದು. ಡೈರೆಕ್ಟ್ ಆಗಿ ಅವರ ಒಂದು ಇಮೇಲ್ ಐಡಿಗೆ ನೀವು ರೆಸ್ಯೂಮ್ನ ಕೂಡ ಸೆಂಡ್ ಮಾಡಬಹುದು. ಸೊ ಟೆಕ್ ಮಹೇಂದ್ರ ಚೆನ್ನೈ ತಮಿಳ್ನಾಡು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಅಲ್ಲಿ ವರ್ಕ್ನ ಒಂದು ಲೊಕೇಶನ್ನು ಕೂಡ ನಿಮಗೆ ಶೇರ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳೋದಾದರೆ ಈಸಿ ಅಪ್ಲೈ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ನಿಮ್ಮ ಒಂದು ಇಮೇಲ್ ಐಡಿ ಹಾಕಬೇಕಾಗತ್ತೆ. ಪ್ರತಿಯೊಬ್ಬರೂ ಕೂಡ ಆಕ್ಟಿವ್ ಇರುವಂಥ ಒಂದು ಇಮೇಲ್ ಐಡಿನ ಇಲ್ಲಿ ಮೆನ್ಷನ್ ಮಾಡಿ. ಏನಕ್ಕಪ್ಪ ಅಂದರೆ ಆಫರ್ ಲೆಟರ್ ನಿಮ್ಮ ಒಂದು ಇಮೇಲ್ ಐಡಿಗೆ ಬರುತ್ತೆ. ಅದಾದಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಹಾಕಬೇಕಾಗತ್ತೆ. ನೀವು ಫೋನ್ ನಂಬರ್ ಹಾಕಿದ್ದೀರಾ ಅಂದರೆ ಆಲ್ಟರ್ನೇಟಿವ್ ಒಂದು ಫೋನ್ ನಂಬರ್ ಹಾಕಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವಿನ್ನ ರೆಸ್ಯೂಮ್ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳೋದಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಆ ಒಂದು ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. 2 ನಿಮಿಷದಲ್ಲಿ ನೀವು ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಬೋದು. ಅದನ್ನು ಕ್ರಿಯೇಟ್ ಮಾಡಿಕೊಂಡು ಸೇವ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದಿಷ್ಟು ಅಡಿಷ್ನಲ್ ಕ್ವೆಶನ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಆ್ಯಕ್ಚುಲಾಗಿ ನೀವಿಲ್ಲಿ ಚೆನ್ನೈನಲ್ಲಿ ಅಂದರೆ ತಮಿಳ್ನಾಡಿನಲ್ಲಿ ಇದ್ದೀರಾ ಅಂತ ಕೇಳ್ತಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ರೆ ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡಕ್ಕೆ ಬರುತ್ತಾ ಅಂತ ಕೇಳ್ತಿದ್ರೆ ಎಸ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ಪ್ರೊಫೆಷನಲ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿಕೊಂಡು ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಒನ್ಸ್ ನೀವು ರಿವ್ಯೂ ಮಾಡೋಕ್ಕಿಂತ ಮುಂಚೆ ಎಲ್ಲ ಒಂದು ಅಪ್ಲಿಕೇಶನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿಕೊಂಡು ಮಾತ್ರ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಒನ್ಸ್ ಸಬ್ಮಿಟ್ ಮಾಡಿದ್ದೀರಾ ಅಂತ ಹೇಳೋದಾದರೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಸಬ್ಮಿಟ್ ಆಗುತ್ತೆ. ಈಸಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ದಿರಾ, ಯಾವುದೇ ಒಂದು ಫೀಸ್ ಇಲ್ದಿರಾ, ಆರಾಮಾಗಿ ಸಬ್ಮಿಟ್ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಯಾರೆಲ್ಲ ವರ್ಕ್ ಫ್ರಮ್ ಆಫೀಸ್ ಮಾಡ್ತೀರಾ ಅವ್ರಿಗೆ ತುಂಬ ಬೆನಿಫಿಟ್ಸ್ ಕೊಡ್ತಾರೆ, ಅದಕ್ಕೋಸ್ಕರನೇ ವರ್ಕ್ ಫ್ರಮ್ ಆಫೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.